ಸ್ನ್ಯಾಕ್ ಮಾಡ್ಕೊಂಡು ಕುತ್ಕೊಂಡು ಸೈಲೆಂಟ್ ಆಗಿ ಶಿಸ್ತಿಂದ ಇರಬೇಕು. ಇದು ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು. ಒಂದು ತಿಂಗಳು ಊಟ, ಶೂ, ಆಮೇಲೆ ಸ್ಯಾಕ್ಸು, ಆಮೇಲೆ ಬಟ್ಟೆ, ಏನು ಬೇಕಾದರೂ ಬುಕ್ಸು, ಪ್ರತಿಯೊಂದು ಕೂಡ ಸರ್ಕಾರ ನಿಮಗೆ ಎಲ್ಲ ಭಾಗ್ಯಗಳನ್ನು ಕೊಟ್ಟು ನಮ್ಮ ಸರ್ಕಾರಿ ಮಕ್ಕಳು ಚೆನ್ನಾಗಿರಬೇಕು, ಚೆನ್ನಾಗಿ ಓದಬೇಕು, ಬೆಳಿಬೇಕು, ಒಳ್ಳೆ ಇಂಜಿನಿಯರ್ಸು, ಡಾಕ್ಟರ್ಸು ಇವರೆಲ್ಲ ಆಗಬೇಕು ನಮ್ಮ ಮಕ್ಕಳು ಅಂತ ಹೇಳ್ಬಿಟ್ಟು ಸರ್ಕಾರ ಒಳ್ಳೆ ಯೋಜನೆಗಳನ್ನು ಹಾಕ್ಕೊಂಡು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸಹಾಯಗಳನ್ನು ಮಾಡ್ತಾ ಇದೆ. ಇರಲಿ, ನಮ್ಮ ಸ್ಕೂಲಲ್ಲಿ ಇವೆಲ್ಲ ಕೊಡ್ತಾ ಇದ್ದಾರೆ. ಒಂದು ಬ್ಯಾಗೂ ಕೊಡೋಣ ಅಂತ ಹೇಳ್ಬಿಟ್ಟು ಆ ಬ್ಯಾಗ್ ಸರ್ಕಾರದವರು ಇನ್ನೂ ಕೊಡಲಿಲ್ಲ. ಇರಲಿ, ಕೊಟ್ಟು ಕೊಡ್ಬೋದು ಮುಂದೆ. ಈಗ ನಮ್ಮ ಶಾಲೆಗೆ ಏನು ಹೆಸರು ಮಹಮ್ಮದ್ ಆರೀಫ್ ಅಂತ ಇರ್ತಕ್ಕಂಥವ್ರು, ಅವರು ಕಂಪ್ಯೂಟರ್ ಇಂಜಿನಿಯರು. ನಮ್ಮ ಶಾಲೆ ಮೇಲೆ ಪ್ರೀತಿ ಇಟ್ಟು ಬ್ಯಾಗ್ಸನ್ನು ಕೊಡೋಣ ರಂಜಾನ್ಗೆ, ರಂಜಾನ್ ಹೆಸರಲ್ಲಿ ನಮ್ಮ ಸ್ಕೂಲ್ ಮಕ್ಕಳಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ಅವರು ಇಂಥ ಬ್ಯಾಗ್ಸ್ ಎಲ್ಲ ಕಳಿಸಿದ್ದಾರೆ. 1-4 ಬೇರೆ, 5-7 ಬೇರೆ ಬ್ಯಾಗ್ಗಳನ್ನು ಕಳಿಸಿದ್ದಾರೆ. ಎಲ್ಲ ಸಹಾಯಗಳು ಬೇರೆ ಬೇರೆ ಕಡೆಯಿಂದ ಸಾರ್ವಜನಿಕರು ಮಾಡ್ತಾ ಇದ್ದಾರೆ, ಸರ್ಕಾರದಿಂದಲೂ ಮಾಡ್ತಾ ಇದ್ದಾರೆ. ಅದು ಇನ್ನೊಂದು ದಿವಸ ಮಸ್ಟ್ ಅಂಡ್ ಫುಡ್ ಆಗಿ ನಾವು ಪೇರೆಂಟ್ಸನ್ನು ಕರೆಸಿ ಏನೇನು ಹೇಳ್ಬೇಕು ಅವ್ರಿಗೆ ಹೇಳ್ತೀವಿ. ನಿಮ್ಗೆ ಎಷ್ಟು ಹೇಳಿದ್ರು ಒಂದೇ ಉಪಯೋಗಿಸ್ಕೊಂಡು ವೇಸ್ಟ್ ಮಾಡ್ದಿರಾ, ಆ ಬುಕ್ಸ್ ಭದ್ರವಾಗಿ ನೀಟಾಗಿ ಇಟ್ಕೊಂಡು ಟೀಚರ್ಸ್ ಏನು ಹೇಳ್ತಾರೆ ಇನ್ನ ರೈಟಿಂಗ್ಸು, ಹೋಮ್ವರ್ಕ್ಸು, ಸ್ಟಡೀಸು ಇವೆಲ್ಲ ಕೂಡ ಭದ್ರವಾಗಿ, ಅದರಲ್ಲಿ ಜಾಮೆಂಟ್ರಿ ಬಾಕ್ಸು, ಪೆನ್ಸಿಲ್ಸು ಏನು ಕೊಟ್ಟಿರ್ತಾರೆ ನಿಮಗೆ ಅವೆಲ್ಲ ಕೂಡ ಜೋಪಾನವಾಗಿ ಬ್ಯಾಗ್ನಲ್ಲಿ ಇಟ್ಕೊಂಡು ಒಂದು ಕಡೆ ಇಟ್ಟಿರಬೇಕು. ಎಲ್ಲೆಂದ್ರೆ ಅಲ್ಲಿ ಪೆನ್ಸಿಲ್ ಒಂದು ಕಡೆ, ಜಾಮೆಂಟ್ರಿ ಬಾಕ್ಸ್ ಒಂದು ಕಡೆ, ಪುಸ್ತಕ ಒಂದು ಕಡೆ, ಹೋಮ್ವರ್ಕ್ ಬುಕ್ ಒಂದು ಕಡೆ ಇವೆಲ್ಲ ಇಡಬಾರ್ದು. ಎಲ್ಲ ಬುಕ್ಸ್ ಇಲ್ಲಿ ಹೆಡ್ ಮೇಡಮ್, ಈಗ ಇನ್ಚಾರ್ಜ್ ಹೆಡ್ ಮೇಡಮ್ ಅವರು ಏನು ಹೆಸರು ಮಹಿಮಾ ಮೇಡಮ್ನವರು ಮೊದಲಿಂದ ನಮ್ಮ ಶಾಲೆಯಲ್ಲಿ ಇದ್ದಾರೆ. ನಮ್ಮ ಶಾಲೆ ಶ್ರೇಯಸ್ ಕೊಡ್ತಾ ಇದ್ದಾರೆ ಅವರು. ಯಾರು ಹೆಡ್ ಮಾಸ್ಟರ್ ಟ್ರಾನ್ಸ್ಫರ್ ಆದರು ಇನ್ಚಾರ್ಜ್ ಅವರೇನೆ. ಅವರು ಆ ರೀತಿಗೆ ಪರಿಸ್ಥಿತಿ, ಅವ್ರು ಯಾವುದಕ್ಕೂ ಭಯ ಪಡೆದೆ ನಾನು ಮಾಡ್ತೀನಿ ಕೆಲಸ ಅಂತೇಳಿ ನಮ್ಮ ಶಾಲೆಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಅವ್ರು ಎದುರುಗಡೆ ಹೇಳೋ ಮಾತಲ್ಲ, ಅದು ಕೆಲವರು ಒಪ್ಕೊಳ್ಳಲ್ಲ ಇನ್ಚಾರ್ಜ್ ತಗೊಳ್ಳೋಕ್ಕೆ. ಆದರೂ ಕೂಡ ಏನು ಆ ಬುಕ್ ಎಲ್ಲ ಕೊಟ್ಟಿದ್ದಾರೆ. ಈ ಮತ್ತೆ ಇವತ್ತು ಬ್ಯಾಗು ಕೊಡ್ತಾ ಇದ್ದಾರೆ ಅವರು ಬೇರೆ ಇಂಜಿನಿಯರ್ ಆಯ್ತು. ನೋಡಿ, ಅವರು ಪುಸ್ತಕ ಎಲ್ಲ ತಂದು ಕೊಟ್ಟಂತೆ ಮೇಡಮ್. ನೋಡಿ ಎಷ್ಟು ನಿಮಗೆ ಹತ್ರ 100 ಜನ ಇದ್ದಾರೆ ನಮ್ಮ ಶಾಲೆಯಲ್ಲಿ ಮಕ್ಕಳು. ಇವತ್ತು ಬರೀ 20-30 ಒಳಗಿದ್ದಾರೆ ಅಷ್ಟೇ. ಇರಲಿ, ರಂಜಾನ್ ಅಂತೇಳಿ ಏನೋ ಪ್ರಯೋಗ, ಅದು ಇದು ನೆನ್ನೆ ಹಬ್ಬ ಬಂದಿದೆ, ಸ್ವಲ್ಪ ಕಡಿಮೆ ಆಗಿರ್ಬೋದು.